ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕೆಪಿಎಸ್ಸಿ ಸಂದೇಶ. ಸೊ ಇವತ್ತು ನಾವು 75 ಸೇನೆಯ ವ್ಯಾಯಾಮಗಳು ಮಿಲಿಟರಿ ಎಕ್ಸಸೈಸಸ್ ಅಂತ ಏನ್ ಹೇಳ್ತೀವಿ ಅದನ್ನ ನೋಡ್ಬೇಕು ಅಂತ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇದು ಬಹಳನೇ ಇಂಪಾರ್ಟೆಂಟು. ಬಹಳಷ್ಟು ಜನ ಅಂತಾರಾಷ್ಟ್ರೀಯ ಕರೆಂಟ್ ಅಫೇರ್ಸ್ ಏನಿದೆ ಅದನ್ನ ಹೇಗ್ ಕವರ್ ಮಾಡ್ಬೇಕು ಅಂತ ಕೇಳ್ತಾರೆ. ಸೇನೆಯ ವ್ಯಾಯಾಮಗಳು ಒನ್ ಆಫ್ ದ ಇಂಪಾರ್ಟೆಂಟ್ ಪಾರ್ಟ್ಸು. ಯಾಕೆ ಅಂದ್ರೆ ಅದ್ರ ಮುಖಾಂತರ ನಮ್ಗೆ ನಮ್ಮ ರಿಲೇಷನ್ಶಿಪ್ ವಿತ್ ಅದರ್ ನೇಷನ್ಸ್ ಗೊತ್ತಾಗುತ್ತೆ, ಅಪಾರ್ಟ್ ಫ್ರಮ್ ಎಕನಾಮಿಕ್ ರಿಲೇಷನ್ಶಿಪ್ಸ್. ಓಕೆ, ಸೊ ಇದು ನಾವು ಮಾಡ್ತಾ ಇರುವಂತಹ ಕೆಎಸ್ 2024ಕ್ಕೆ 40 ದಿನಗಳ ರಾಪಿಡ್ ರಿವಿಷನ್ ಸೀರೀಸ್. ಇವತ್ತು ಡೇ 20. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ಈ ಟೈಮ್ ನಲ್ಲಿ ಎಲ್ಲರೂ ಯಾರೆಲ್ಲ ಕಮೆಂಟ್ಸ್ ಮಾಡಿದ್ದೀರಾ, ನಿಮ್ಮ ಕಮೆಂಟ್ಸ್ ಅನ್ನ ನಾವು ಬಹಳನೇ ಪ್ರೀತಿ ವಿಶ್ವಾಸದಿಂದ ಸ್ವೀಕರಿಸಿ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ. ಸೊ ತಡ ಮಾಡದೆ ಈ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಮೊದಲನೆಯದಾಗಿ, ಕೆಳಗಿನವುಗಳಲ್ಲಿ ಯಾವುದು ಸ್ಪೇಸ್ಎಕ್ಸ್ ಕಂಪನಿಯ ಉಪಗ್ರಹ ಇಂಟರ್ನೆಟ್ ಸೇವೆಯಾಗಿದೆ, ಯಾವುದು ಸ್ಯಾಟಲೈಟ್ ಇಂಟರ್ನೆಟ್ ಸರ್ವಿಸ್ ಅಂತ ಪ್ರಶ್ನೆ ಇರೋದು. ಈ ತರದೇ ಪ್ರಶ್ನೆಗಳು ಎಲ್ಲ ಎಕ್ಸಾಮ್ಗಳಲ್ಲಿ ಬರುವಂತಹ ಸಾಧ್ಯತೆ ಇದೆ. ಪ್ರಾಜೆಕ್ಟ್ ಕ್ಯೂಪರ್, ಕ್ಯಾಸ್ಗೆವಿ, ಸ್ಟಾರ್ಲಿಂಗ್ ಮತ್ತು ಪ್ರಾಜೆಕ್ಟ್ ಲೂಮ್. ಸೊ ನೀವು ಈ ಪ್ರಶ್ನೆ ಅಲ್ಲದೆ ಈ ನಾಲ್ಕು ಆಪ್ಷನ್ಸ್ ಗಳ ಏನೇ ಆನ್ಸರ್ ಅಂತ ನಿಮಗೆ ಗೊತ್ತಿದ್ದಲ್ಲಿ ನಿಮ್ಮ ಪ್ರಿಪರೇಷನ್ ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ರೈಟ್, ಸೊ ಮೊದಲನೆಯದಾಗಿ ಭಾರತೀಯ ನೌಕಾಪಡೆಯ ವ್ಯಾಯಾಮಗಳನ್ನ ನೋಡಬೇಕು ಅಂತ. ಯಾಕೆ ಅಂತ ಕೇಳಿದ್ರೆ, ಈ ಶತಮಾನದಲ್ಲಿ ದಟ್ ಈಸ್ 2000 to 2100 ನಲ್ಲಿ ಎಲ್ಲರ ಒಂದು ಊಹೆ ಏನು ಅಂದ್ರೆ, ಇಂಡಿಯನ್ ಓಷನ್ ರೀಜನ್ ಮತ್ತು ಪೆಸಿಫಿಕ್ ಓಷನ್ ಏನಿದೆ ಅದರಲ್ಲಿ ಎಂಟೈರ್ ವರ್ಲ್ಡಿನ ಏನು ಜಿಯೋ ಪಾಲಿಟಿಕ್ಸ್ ಇದೆ ಇದೆರಡರ ಮೇಲೆ ಆಧಾರಿತವಾಗಿದೆ ಅಂತ ಎಲ್ಲರ ನಂಬಿಕೆ. ಸೊ ಇಂಡಿಯನ್ ಓಷನ್ ರೀಜನ್ ಬಹಳನೇ ಇಂಪಾರ್ಟೆಂಟ್ ಆದಂತಹ ಒಂದು ರೀಜನ್ನು. ಸೊ ಹಾಗಾಗಿ ನೌಕಾಪಡೆಯ ಯಾವುದೆಲ್ಲ ವ್ಯಾಯಾಮಗಳಿದೆ ಅದು ಇಂಡಿಯನ್ ಓಷನ್ ಆಗಿರ್ಬೋದು, ಪೆಸಿಫಿಕ್ ಆಗಿರ್ಬೋದು, ಅಟ್ಲಾಂಟಿಕ್ ಆಗಿರ್ಬೋದು, ಯಾವುದೇ ರೀಜನ್ ಇರಲಿ ಬಹಳನೇ ಇಂಪಾರ್ಟೆಂಟು. ಬಟ್ ಅದರಲ್ಲಿ ನಾವು ಯಾವುದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಅದು ನಮಗೆ ಇನ್ನೂ ಮುಖ್ಯವಾಗುತ್ತೆ. ಯಾಕಂದ್ರೆ ನಾವು ಸಾಗರ್ ಅಂತ ಒಂದು ಇನಿಷಿಯೇಟಿವ್ ಇದೆ ನಮ್ದು, ಸೆಕ್ಯೂರಿಟಿ ಅಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್ ಅಂತ. ವಿಚ್ ರೀಜನ್? ಇಂಡಿಯನ್ ಓಷನ್ ರೀಜನ್. ಸೊ ಇದೆಲ್ಲ ಇಂಟರ್ನ್ಯಾಷನಲ್ ರಿಲೇಷನ್ಸ್, ನಾವೇನು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ಹೇಳ್ತೀವಿ ಅದಕ್ಕೆ ಸಂಬಂಧಿಸಿದ ಮಾಹಿತಿಗಳು. ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ರೈಟ್, ಮೊದಲನೆಯದಾಗಿ ಇಂದ್ರಾ ಅಂತ ಎಕ್ಸಸೈಸಸ್. ಸೊ ಎಕ್ಸಸೈಸು ಯಾವುದ್ರ ಎರಡರ ನಡುವೆ ಅಂದ್ರೆ ಭಾರತೀಯ ನೌಕಾಪಡೆ ಮತ್ತು ರಷ್ಯಾದ ನೌಕಾಪಡೆ ನಡೆಯುವಂತಹ ಎಕ್ಸಸೈಸಸ್. ಸೊ ಹೇಗ್ ನೆನ್ಪಿಟ್ಕೊಳ್ಳೋದು ಅಂತಾನು ಈ ಕ್ಲಾಸಿನಲ್ಲಿ ಡಿಸ್ಕಸ್ ಮಾಡೋಣ. ಇಂದ್ರಾ ಅಲ್ಲಿ INDRA, ಆರೆಯಲ್ಲಿ ರಷ್ಯಾ. ಸೊ ಇಂದ್ರಾ ಅಲ್ಲಿ ನಮ್ಗೆ ಇಂಡಿಯಾ ಮತ್ತು ರಷ್ಯಾ ಅಂತ ಬಂದು ಬಿಡುತ್ತೆ, ಯಾವುದೇ ಕನ್ಫ್ಯೂಷನ್ ಅನ್ನ ಇಟ್ಕೋಬಾರ್ದು. ಓಕೆ, ಸೊ ಇದು ಇಂಡೋ ರಷ್ಯಾದ ಒಂದು ಜಾಯಿಂಟ್ ಮೇರಿಟೈಮ್ ಎಕ್ಸಸೈಸ್. ಸೊ ನೀವು ಇಲ್ಲಿ ನೋಡ್ಬೋದು ಕಡಲ ವ್ಯಾಯಾಮವಾಗಿದೆ. ಏನು ಮುಖ್ಯ ಉದ್ದೇಶ ಅಂತ ಕೇಳಿದರೆ, UN ಅಡಿಯಲ್ಲಿ ಅಂತಾರಾಷ್ಟ್ರೀಯ ಭಯೋತ್ಪಾದನಾ ಗುಂಪುಗಳ ವಿರುದ್ಧ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಸೊ ಕೌಂಟರ್ ಟೆರರಿಸಂ ಆಪರೇಷನ್ಸ್ ಅಂತ ಏನ್ ಹೇಳ್ತಾರೆ, CTO ಅಂತ, ಅದಕ್ಕೆ ರಿಲೇಟೆಡ್ ಆದಂತದ್ದು ಇಂದ್ರಾ. ಸೊ ಭಾರತ ಮತ್ತು ರಷ್ಯಾದ ನಡುವೆ ವಾಟ್ ಈಸ್ ರಷ್ಯಾ ಅಂತ ಕೇಳಿದ್ರೆ, ರಷ್ಯಾ ಈಸ್ ಅವರ್ ಆಲ್ ವೆದರ್ ಫ್ರೆಂಡ್. ಎಲ್ಲ ವೆದರ್ಗಳಲ್ಲಿ, ಮಾನ್ಸೂನ್ ಆಗಿರ್ಬೋದು, ಸಮ್ಮರ್ ಆಗಿರ್ಬೋದು, ಆ ಎಲ್ಲ ವೆದರ್ಗಳಲ್ಲಿ ನಮ್ಮ ಸ್ನೇಹಿತರು ಯಾರು ಅಂದ್ರೆ ರಷ್ಯಾ ಅಂತ ಹೇಳಬಹುದು. ಸೊ ಹಾಗಾಗಿ ಈ ಎಕ್ಸಸೈಸ್ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಸ್ಲಿನೆಕ್ಸ್ ಅಂತ, ಸ್ಲಿನೆಕ್ಸ್ ಅಲ್ಲಿ SL ಅಲ್ಲಿ ಶ್ರೀಲಂಕಾ, IN ಅಲ್ಲಿ ಇಂಡಿಯಾ, EX ಅಲ್ಲಿ ಎಕ್ಸಸೈಸ್. ತುಂಬಾನೇ ಸುಲಭ ನೆನ್ಪಿಟ್ಕೊಳ್ಳಕ್ಕೆ. ಸೊ ಸ್ಲಿನೆಕ್ಸ್ ಎಕ್ಸಸೈಸಸ್ ಅಲ್ಲಿ ನಮಗೆ ಭಾರತೀಯ ನೌಕಾಪಡೆ ಮತ್ತು ಶ್ರೀಲಂಕಾ ನೌಕಾಪಡೆ, ಇದು ಒಂದು ಆನ್ಯುವಲ್ ಬೈಲ್ಯಾಟರಲ್ ವಾರ್ಷಿಕ ಎಕ್ಸಸೈಸ್ ಆಗಿದೆ. ಏನು ಇಂಪಾರ್ಟೆನ್ಸ್ ಏನು ಅಂತ ಕೇಳಿದರೆ, ಪರಸ್ಪರ ತಿಳುವಳಿಕೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ನಮ್ಮದೇನು ಆಪರೇಷನ್ಸ್ ಇದೆ, ಅವರದ್ದೇನು ಆಪರೇಷನ್ಸ್ ಇದೆ, ಅದೆಲ್ಲವನ್ನು ತಿಳಿದುಕೊಳ್ಳಬೇಕು ಅಂತ. ಇಂಡಿಯಾ ಮತ್ತು ಶ್ರೀಲಂಕಾ ನಡುವಿನ ಏನು ನೇವಲ್ ಎಕ್ಸಸೈಸ್ ಇದೆ ಬಹಳನೇ ಇಂಪಾರ್ಟೆಂಟು. ಯಾಕಂದ್ರೆ ನಮ್ಮಿಬ್ಬರ ನಡುವೆ ಒಂದು ಕಾಮನ್ ಆದಂತಹ ಬೌಂಡ್ರಿ ಇದೆ, ನಿಮ್ಗೆಲ್ಲ ಗೊತ್ತಿರಬಹುದು. ಎಲ್ಲಿವರೆಗೂ ಭಾರತದ ಬೌಂಡ್ರಿ ಇದೆ ಅಂತ ಕೇಳಿದರೆ, ಭಾರತದ ಬೌಂಡ್ರಿ 12 nautical miles ವರೆಗೂ ಇದೆ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ಸ್ಟಿಲ್ 12 nautical miles. ಅದರ ಒಳಗಡೆ ನಮ್ಗೆ ಶ್ರೀಲಂಕಾನು ಬರೋದ್ರಿಂದ ಸೊ ಇಲ್ಲಿ ಕಟ್ ಆಗುತ್ತೆ. ಇದೆಲ್ಲ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಗೆ ಸಂಬಂಧಿಸಿದ್ದು. ಸೊ ಪಾಲ್ಕ್ ಸ್ಟ್ರೇಟ್ ಅಂತ ಏನು ಇದೆ ಅಲ್ಲಿ ನಮ್ಮಿಬ್ಬರ ಮಧ್ಯೆ ಒಂದ್ ಸ್ವಲ್ಪ ಘರ್ಷಣೆಗಳಿತ್ತು, ಅದನ್ನ ಸುಧಾರಿಸುವುದಕ್ಕಾಗಿ ಮತ್ತು ಪರಸ್ಪರ ಕಾರ್ಯಸಾಧ್ಯತೆಗಾಗಿ ಈ ಎಕ್ಸಸೈಸಸ್ ಅನ್ನ ಮಾಡೋದು ಸ್ಲಿನೆಕ್ಸ್ ಎಕ್ಸಸೈಸ್. ಓಕೆ, ದೆನ್ ಕೊಂಕಣ್ ಎಕ್ಸಸೈಸ್. ನೀವು ಇದನ್ನ ಕೊಂಕಣ್ ಎಕ್ಸಸೈಸ್ ಅನ್ನ ನೆನ್ಪಿಟ್ಕೋಬೇಕು, ಯಾಕಂದ್ರೆ ಇದು ಭಾರತೀಯ ನೌಕಾಪಡೆ ಮತ್ತು ಯುನೈಟೆಡ್ ಕಿಂಗ್ಡಮ್ನ ನೌಕಾಪಡೆಯ ನಡುವೆ ನಡೆಯುವಂಥದ್ದು. ಇದರಲ್ಲಿ ರೀಸನ್ ಏನು ಅಂದ್ರೆ, ಎರಡೂ ನೌಕಾಪಡೆಗಳಿಂದ ಪರ್ಯಾಯವಾಗಿ ಹಿಡಿದಿಟ್ಟುಕೊಳ್ಳುವ, ದಟ್ ಈಸ್ ಯಾವ ಒಂದು ಸದೆ ಇಲ್ಲಿ, ಇನ್ನೊಂದು ಸದೆ ಅಲ್ಲಿ ಮಾಡುವಂತಹ ಒಂದು ಎಕ್ಸಸೈಸಸ್ ಆಲ್ಟರ್ನೇಟಿವ್ ಆಗ್ಲಿ
ಆಲ್ಸೋ ಯಾವುದೆಲ್ಲ ಒಂದು ಕಾಂಪ್ಲೆಕ್ಸ್ ಆಗಿ ಏನೆಲ್ಲ ಗ್ರೋತ್ ಪಾಸಿಬಿಲಿಟೀಸ್ ಇದೆ ಅದನ್ನ ಎಕ್ಸ್ಪ್ಲೋರ್ ಮಾಡುವಂತಹ ಎಕ್ಸಸೈಸಸ್ಸು ಭಾರತ ಮತ್ತು ಏನು ಯುಕೆನ ಒಂದು ನೇವಲ್ ಗ್ರೋತ್. ನೆನಪಿನಲ್ಲಿಟ್ಕೊಳ್ಳಿ, ಒನ್ ಆಫ್ ದ ಯುರೋಪಿಯನ್ ನೇಷನ್ಸ್ ಗಳಲ್ಲಿ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ನೇವಿಗಳನ್ನ ಹೊಂದಿರುವುದು ಯುಕೆ. ಓಕೆ, ಸೊ ಯುನೈಟೆಡ್ ಕಿಂಗ್ಡಮ್ನ ಒಂದು ಅವರದೇ ಆದ ಒಂದು ವೆಸ್ಟ್ ಕೋಸ್ಟ್ ಇದೆ. ಸೊ ಒಂದು ಸ್ಟ್ರಾಂಗ್ ನೇವಿಯನ್ನ ಹೊಂದಿರುವಂತಹ ದೇಶ ಯುನೈಟೆಡ್ ಕಿಂಗ್ಡಮ್. ಯುನೈಟೆಡ್ ಕಿಂಗ್ಡಮ್ ಇಯು ಇಂದ ಹೊರಗಡೆ ಬಂದ ಮೇಲೆ ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ನ ರಿಲೇಷನ್ಸ್ ಬಹಳನೇ ಮುಖ್ಯ ಆಗುತ್ತೆ. ಯಾಕಂದ್ರೆ ಭಾರತ ಮೇಲೆ ಅದರ ಬಹಳಷ್ಟು ಆರ್ಥಿಕತೆ ಅವಲಂಬಿಸಿರೋದ್ರಿಂದ ಇಂಡಿಯಾ ಮತ್ತು ಯುಕೆನ ರಿಲೇಷನ್ಶಿಪ್ಸ್ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ವರುಣ ಅನ್ನುವ ಎಕ್ಸಸೈಸ್. ವರುಣ ಅಂತ ಎಲ್ಲೆಲ್ಲಿ ಬರುತ್ತೋ ನೀವು ಒಂದೇ ಪರ್ಸನ್ ಅನ್ನ ನೆನ್ಪಿಟ್ಕೋಬೇಕು, ಯಾರು ಅಂತ ಕೇಳಿದ್ರೆ ಫ್ರಾನ್ಸ್. ಓಕೆ, ಸೊ ವರುಣ ಅಂದ್ರೆ ಫ್ರಾನ್ಸ್. ಯಾಕಂದ್ರೆ ಫ್ರಾನ್ಸ್ ಮತ್ತೆ ಇಂಡಿಯಾದ ನಡುವೆ ಎಲ್ಲ ಎಕ್ಸಸೈಸಸ್ ಗಳು ಏವಿಯಾ ವರುಣ ವರುಣ ಅಂತಾನೆ ಹಾಗೆ ಹೋಗ್ತಾ ಹೋಗುತ್ತೆ. ಸೊ ಇದು ಒಂದು ಭಾರತೀಯ ನೌಕಾಪಡೆ ಫ್ರೆಂಚ್ ನೌಕಾಪಡೆಯ ನಡುವೆ ಕಡಲ ವ್ಯಾಯಾಮವಾಗಿರುತ್ತದೆ, ದ್ವಿಪಕ್ಷೀಯ ಕಡಲ ವ್ಯಾಯಾಮ. ಏನು ರೀಸನ್ಸ್ ಅಂತ ಕೇಳಿದರೆ, ಸ್ವಾತಂತ್ರ್ಯ ಮತ್ತು ಮುಕ್ತ ಅಂತರ್ಗತ ಇಂಡೋ ಪೆಸಿಫಿಕ್ ಮತ್ತು ನಿಯಮಗಳ ಆಧಾರಿತ ಆದೇಶಕ್ಕಾಗಿ ಬದ್ಧತೆಯ ಹಂಚಿಕೆಯ ಮೌಲ್ಯಗಳು. ಫ್ರಾನ್ಸಿನ ಒಂದು ಬಿಗ್ ನಂಬಿಕೆ ಇವಾಗಂತಲ್ಲ, ಯಾವಾಗಿಂದ ಫ್ರೆಂಚ್ ರೆವಲ್ಯೂಷನ್ ಆಗಿದೆಯೋ, ಲಿಬರ್ಟಿ ಈಕ್ವಾಲಿಟಿ ಫ್ರೆಟರ್ನಿಟಿ ಅಂತ ಫಸ್ಟ್ ಟೈಮ್ ಹೇಳಿದವರು ಫ್ರಾನ್ಸ್ನವರು. ಸೊ ಅವರು ಈ ಲಿಬರ್ಟಿ ಅಂತಂದ್ರೆ ಮುಕ್ತವಾದಂತಹ ಒಂದು ಸ್ವತಂತ್ರವಾದಂತಹ ಕಮಿಟ್ಮೆಂಟ್ಗೆ ಯಾವಾಗ್ಲೂ ಮುಂದಾಗಿರ್ತಾರೆ ಫ್ರಾನ್ಸಿನವರು. ಸೊ ಅವರು ಏನ್ ಹೇಳ್ತಾ ಇರೋದು ಅಂದ್ರೆ, ರೂಲ್ ಬೇಸ್ಡ್ ಆರ್ಡರ್ ಆಗಿರ್ಬೇಕು. ಎದರಲ್ಲಿ ಅಂದ್ರೆ ಪೆಸಿಫಿಕ್ ಓಷನ್ ಅಲ್ಲಾದ್ರೂ ಆಗಿರ್ಬೋದು, ಇಂಡೋ ಪೆಸಿಫಿಕ್ ರೀಜನ್ ಅಲ್ಲೇ ಆಗಿರ್ಬೋದು. ಮೊದಲ ನಂಬರ್ ಬರೀ ಪೆಸಿಫಿಕ್ ಅಂತ ಇದ್ರು, ಬಟ್ ಇವಾಗ ಇಂಡಿಯನ್ ಓಷನ್ ಅನ್ನ ಸೇರಿಸ್ಕೊಂಡ್ ಬಿಟ್ಟು ಎಂಟೈರ್ ರೀಜನ್ ಅನ್ನ ಇಂಡೋ ಪೆಸಿಫಿಕ್ ಅಂತ ಕರೀತಾರೆ. ಸೊ ಇದು ಇದರಲ್ಲಿ ರೂಲ್ ಬೇಸ್ಡ್ ಆಗಿರ್ಬೇಕು, ಚೈನಾದ ಒಂದು ಅಗ್ರೆಷನ್ಗೆ ಅವರು ಒತ್ತು ಕೊಡುವುದಿಲ್ಲ ಅಂತ. ಇದರಲ್ಲಿ ಆಗಾಗ ಈ ವರುಣದಲ್ಲಿ ಆಗಾಗ ಬೇರೆ ಒಂದು ರಾಷ್ಟ್ರವನ್ನು ಕರೆಯುವಂತಹ ಒಂದು ಸಾಧ್ಯತೆ ಇರುತ್ತೆ. ದಟ್ ಈಸ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅನ್ನ 19ನೇ ಆವೃತ್ತಿಯಲ್ಲಿ ಭಾಗವಹಿಸಿದ್ದರು. ಇದಷ್ಟಾಗಿ ಇಂಪಾರ್ಟೆಂಟ್ ಆಗೋದಿಲ್ಲ. ದೆನ್ ನಸೀಮ್ ಅಲ್ ಬಹಾರ್. ಸೊ ನಸೀಮ್ ಅಲ್ ಬಹಾರ್ ಯಾರಿಂದ ಆಗ್ತಾ ಇರೋದು ಅಂದ್ರೆ, ಒಮಾನ್ ಮತ್ತು ಭಾರತ ನೌಕಾಪಡೆ ಮಧ್ಯೆ ಆಗ್ತಾ ಇರುವುದು. ನಿಮ್ಗೆ ಎಲ್ಲ ಗೊತ್ತಿದೆ, ಒಮಾನು ಮತ್ತೆ ನಮ್ಮ ಭಾರತದ ನಡುವೆ ಅರೇಬಿಯನ್ ಸೀ ಬರುತ್ತೆ. ಸೊ ಸಹಕಾರವನ್ನು ಬಲಪಡಿಸುವ ಮತ್ತು ಕಡಲ ಕಾರ್ಯಾಚರಣೆಗಳಿಗೆ ಸಾಮರ್ಥ್ಯಗಳನ್ನು ಹೆಚ್ಚಿಸುವ ಗುರಿಯನ್ನು ಇದು ಹೊಂದಿರುತ್ತದೆ. ಒಮಾನ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಪ್ಲೇಯರ್ ಇನ್ ದ ಎಂಟೈರ್ ರೀಜನ್. ಓಕೆ, ಸೊ ನಸೀಮ್ ಅಲ್ ಬಹಾರ್ ಅನ್ನೋದನ್ನ ನೆನ್ಪಿಟ್ಕೋಬೇಕು. ದೆನ್ ಹಾಪ್ ಸಹಯೋಗ ಹಾಪ್ ಟಾಕ್ ಅಂತ. ಸೊ ಈ ಸಹಯೋಗ ಅಂತ ಬಂದ್ಮೇಲೆ ನಮ್ಗೆ ಹಾಪ್ ಟ್ಯಾಕ್ ಅಲ್ಲಿ ನೀವು ಒಂದು ಸಹಯೋಗ ಭಾರತ, ಹಾಪ್ ಟ್ಯಾಕ್ ಅನ್ನೋದು ವಿಯೆಟ್ನಾಂ ಇನ ಒಂದು ಇಂಡಿಕೇಶನ್ನು. ಸೊ ಹಾಪ್ ಟ್ಯಾಕ್ ಅನ್ನೋದು ವಿಯೆಟ್ನಾಂನ ಕೋಸ್ಟ್ ಗಾರ್ಡಿನ ಮಧ್ಯೆ ಮತ್ತು ಭಾರತದ ನಡುವಿನ ಆಗುವಂಥದ್ದು. 2018ರಲ್ಲಿ ಇದು ಚೆನ್ನೈನಲ್ಲಿ ಆಗಿದ್ದು, ಮೇನ್ ರಿಲೇಷನ್ಶಿಪ್ ಏನು ಅಂದ್ರೆ, ನಮ್ಮಿಬ್ಬರ ಮಧ್ಯೆ ವಿಯೆಟ್ನಾಮು ಮತ್ತೆ ಭಾರತದ ನಡುವೆ ಒಂದು ಇಂಪ್ರೂವಿಂಗ್ ರಿಲೇಷನ್ಶಿಪ್ಸು, ಕೋಆರ್ಡಿನೇಷನ್ನು, ಕೆಪಬಿಲಿಟಿ ಮತ್ತು ರೆಸ್ಕ್ಯೂ. ನೆನಪಿನಲ್ಲಿಟ್ಕೊಳ್ಳಿ, ವಿಯೆಟ್ನಾಮ್ ಒನ್ ಆಫ್ ದ ಇಂಪಾರ್ಟೆಂಟ್ ಈಸ್ಟ್ ಏಷ್ಯನ್ ಕಂಟ್ರೀಸ್. ಓಕೆ, ಸೊ ಇಎಎಸ್ ಕಂಟ್ರೀಸ್ ಅಂತ ಏನ್ ಹೇಳ್ತಾರೆ, ಈಸ್ಟ್ ಏಷ್ಯನ್ ಕಂಟ್ರೀಸು ಅದರಲ್ಲಿ ಇಂಪಾರ್ಟೆಂಟು. ಅದರ ರಿಲೇಷನ್ಶಿಪ್ ವಿತ್ ಚೈನಾ ಬಹಳನೇ ಡೀಪ್ ಆಗಿದೆ. ಸೊ ಯಾರ ರಿಲೇಷನ್ಶಿಪ್ ವಿತ್ ಚೈನಾ ಡೀಪ್ ಆಗಿದೆಯೋ, ಅವರ ರಿಲೇಷನ್ಶಿಪ್ ನಮ್ಮ ಜೊತೆ ಬೆಳೀತಾ ಹೋದ್ರೆ ನಮಗೂ ಅವರ ಏನು ಅವರನ್ನ ಕೌಂಟರ್ ಮಾಡೋದಕ್ಕೆ ಹೆಲ್ಪ್ ಆಗುವ ಚಾನ್ಸಸ್ ಇರುತ್ತೆ. ಬಟ್ ದೇ ಹ್ಯಾವ್ ವೆರಿ ಗುಡ್ ರಿಲೇಷನ್ಸ್. ಅಫ್ ಕೋರ್ಸ್ ಸಮ್ ಡಿಸಪಾಯಿಂಟ್ಮೆಂಟ್ಸ್ ಅವರಿಬ್ಬರ ಮಧ್ಯೆಯೂ ಇದೆ. ದೆನ್ ಸಮುದ್ರ ಶಕ್ತಿ ಅಂತ. ಸೊ ಎರಡು ಭಾರತ ಮತ್ತು ಇಂಡೋನೇಷ್ಯಾ ನಡುವೆ ಎರಡು ರಿಲೇಷನ್ಶಿಪ್ಸ್ ಆಗತ್ತೆ, ಎರಡು ನೌಕಾಪಡೆಗಳು, ಒಂದು ಸಮುದ್ರ ಶಕ್ತಿ ಅಂತ ಇಲ್ಲಿ ನೋಡ್ಬೋದು, ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಕಡಲ ವ್ಯಾಯಾಮ. ಇನ್ನೊಂದು ಇಂಡ್ ಇಂಡೋ. ಓಕೆ, ಸೊ ಇಂಡ್ ಇಂಡೋ ಕಾರ್ಪಾಟ್ ಅಂತ. ಸೊ ಇಂಡ್ ಇಂಡೋ, ಇಂಡ್ ಅಲ್ಲಿ ಇಂಡಿಯಾ, ಇಂಡೋ ಅಲ್ಲಿ ಇಂಡಿಯಾ ಇಂಡೋನೇಷ್ಯಾ. ಕಾರ್ಪಾಟ್ ಅಂತ ಕೇಳಿದ್ರೆ ಏನು ಅಂದ್ರೆ, ಕೋಆರ್ಡಿನೇಟೆಡ್ ಪ್ಯಾಟ್ರೋಲ್ ಎಕ್ಸಸೈಸಸ್ ಅಂತ. ಪ್ಯಾಟ್ರೋಲಿಂಗ್ ಅಂತ ಕರೀತಾರೆ, ನೀವು ನೋಡಿರ್ಬೋದು ಫಿಲಮ್ಸ್ಗಳಲ್ಲಿ ಪ್ಯಾಟ್ರೋಲಿಂಗ್ ಅನ್ನ ಮಾಡ್ತಾರೆ, ರೈಟ್? ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗಿ, ಇನ್ನೊಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗುದು, ಅದನ್ನ ಪ್ಯಾಟ್ರೋಲಿಂಗ್ ಅಂತ ಕರೀತಾರೆ. ಈ ವ್ಯಾಯಾಮ 2002ರಿಂದ ಒಂದು ಇಂಟರ್ನ್ಯಾಷನಲ್ ಮೆರಿಟೈಮ್ ಬೌಂಡ್ರಿಯಲ್ಲಿ ಆಗ್ತಾ ಇರುವಂತದ್ದು. ಹಿಂದೂ ಮಹಾಸಾಗರ, ದಟ್ ಈಸ್ ಇಂಡಿಯನ್ ಓಷನ್ ರೀಜನ್ನಲ್ಲಿ ಕಡಲ ಭದ್ರತೆ ಮತ್ತು ಸಹಕಾರವನ್ನು ಹೆಚ್ಚಿಸುವವನ್ನು ಒಂದು ಗುರಿಯಿಂದ ಇರುವಂತದ್ದು. ಯಾಕಂದ್ರೆ ನಾವಿಬ್ಬರು ಒನ್ ಆಫ್ ದ ಇಂಪಾರ್ಟೆಂಟ್ ಪ್ಲೇಯರ್ಸ್ ಇನ್ ದ ರೀಜನ್, ಅಂಡ್ ನಾವಿಬ್ಬರು ಕೋಆರ್ಡಿನೇಟ್ ಮಾಡಿದರೆ ಚೈನಾದ ಯಾವುದೇ ಅಗ್ರೆಷನ್ ಈ ರೀಜನ್ನಲ್ಲಿ ಏನು ಅಪೋಸ್ ಮಾಡಬಹುದು ಅಂತ. ಆಲ್ಸೋ ನಮ್ಮ ರಿಲೇಷನ್ಶಿಪ್ ವಿತ್ ಇಂಡೋನೇಷ್ಯಾ
ಇಂಪ್ರೂವ್ಸ್ ಬಿಕಾಸ್ ನಮ್ಮ ಒಂದು ದೊಡ್ಡ ಪಾರ್ಟ್ ಆಫ್ ದ ಕಮ್ಯುನಿಟಿ ಡಯಾಸ್ಪೋರಾ ಅಂತ ಏನ್ ಹೇಳ್ತೀವಿ ಅದು ಇಂಡೋನೇಷ್ಯಾದಲ್ಲಿ ಆಲ್ರೆಡಿ ಇದೆ. ಓಕೆ, ನೀವು ಫಿಲಮ್ಸ್ ಅಲ್ಲೆಲ್ಲ ನೋಡಿರ್ತೀರಾ. ದೆನ್ ಸಿಂಬೆಕ್ಸ್, ಸಿಂಬೆಕ್ಸ್ ಆಲ್ರೆಡಿ ಸ್ಲಿನೆಕ್ಸ್ ಅಂತ ನೋಡಿದ್ವಿ, ರೈಟ್? ಸ್ಲಿನೆಕ್ಸ್ ಅಂತ ನೋಡಿದ್ವಿ, ಇವಾಗ ಸಿಂಬೆಕ್ಸ್ ಅಂತ. ಸಿಂಬೆಕ್ಸ್ ಅಲ್ಲಿ ಎಸ್ ಐಗೆ ಸಿಂಗಾಪುರ್, ದೆನ್ ಇಂಡಿಯಾ ಎಕ್ಸಸೈಸ್. ಓಕೆ, ಬೈಲ್ಯಾಟ್ರಲ್ ಎಕ್ಸಸೈಸ್, ಬಿ ಫಾರ್ ಬೈಲ್ಯಾಟ್ರಲ್. ದೆನ್ ಇಂಡಿಯನ್ ನೇವಿ ಮತ್ತು ರಿಪಬ್ಲಿಕ್ ಸಿಂಗಾಪುರ್ ನೇವಿ ಎರಡು ಹಂತಗಳಲ್ಲಿ 21ರಿಂದ ಸೆಪ್ಟೆಂಬರ್ 23ರವರೆಗೆ ಸಿಂಗಾಪುರದಲ್ಲಿ ಹಾರ್ಬರ್ ಹಂತ, ದಟ್ ಈಸ್ ಸಿ ಫೇಸ್, ಎರಡು ಫೇಸ್ ಅಲ್ಲಿ ಆಗುತ್ತೆ. ಒಂದು ಸಿ ಫೇಸ್, ಅದರಲ್ಲಿ ಒಂದು ಸಿ ಫೇಸ್ ಅದು ಆಗಿದೆ. ಏನು ಅಂದ್ರೆ ನಮ್ಮಿಬ್ಬರ ಮಧ್ಯೆ ಒಂದು ಡಿಫೆನ್ಸ್ ಬೈಲ್ಯಾಟ್ರಲ್ ಅನ್ನ ಇಂಪ್ರೂವ್ ಮಾಡಬೇಕು ಅಂತ. ಸೊ ಸಿಂಗಾಪುರ್ ಇಸ್ ಅನದರ್ ನೇಷನ್ ಇನ್ ದಿಸ್ ರೀಜನ್. ನಾನಾಗ್ಲೇ ಹೇಳ್ದಂಗೆ ಇಂಡಿಯನ್ ಓಷನ್ ರೀಜನ್ ಬಹಳನೇ ಇಂಪಾರ್ಟೆಂಟು. ಬಹಳಷ್ಟು ಜನ ಇಂಟರ್ನ್ಯಾಷನಲ್ ಅಬ್ಸರ್ವರ್ಸು ಮುಂದಿನ ಜಾಗತಿಕ ಬೆಳವಣಿಗೆ ಇಂಡೋ ಪೆಸಿಫಿಕ್ ರೀಜನ್ ಅಲ್ಲಿ ಅನ್ಫರ್ಲ್ ಆಗುತ್ತೆ ಅಂತ. ನೀವು ಎಷ್ಟು ಪುಸ್ತಕಗಳನ್ನು ರಾಬರ್ಟ್ ಕಪ್ಲಾನ್ ಆಗಿರ್ಬೋದು, ಬಹಳಷ್ಟು ಜನರು ಇದನ್ನೇ ಸಜೆಸ್ಟ್ ಮಾಡೋದು. ದೆನ್ ಅಲ್ ಮೊಹಮ್ಮದ್ ಅಲ್ ಹಿಂದಿ ಅಂತ ಒಂದು, ಸೊ ಅಲ್ ಮೊಹಮ್ಮದ್ ಅಲ್ ಹಿಂದಿ ಅನ್ನುವ ಇದು ಎಕ್ಸಸೈಸು ಭಾರತೀಯ ನೌಕಾಪಡೆ ಮತ್ತು ರಾಷ್ಟ್ರೀಯ ಸೌದಿ ನೇವಲ್ ಫೋರ್ಸ್, ಸೊ ಸೌದಿ ಅರೇಬಿಯಾ ಮತ್ತು ಇಂಡಿಯಾ ಮಧ್ಯೆ ಒಂದು ಎಕ್ಸಸೈಸು. ಬಹಳನೇ ಒಂದು ವಿಶಿಷ್ಟವಾದ ಬೆಳವಣಿಗೆ, ನಿಮ್ಗೆಲ್ಲ ಗೊತ್ತಿದೆ ಸೌದಿ ಅರೇಬಿಯಾ ಈಸ್ ಎಕನಾಮಿಕಲಿ ವೆರಿ ವೆರಿ ರಿಚ್. ಈ ನಡುವೆ ಅವರು ಮಿಲಿಟರಿ ಎನ್ಫೋರ್ಸ್ಮೆಂಟ್ಸ್ ಅನ್ನು ಮಾಡಿ ದೇ ಆರ್ ಆಲ್ಸೋ ಬಿಕಮಿಂಗ್, ಸೊ ನೀವು ಗ್ಲೋಬಲ್ ಪವರ್ ಆಗಬೇಕು ಅಂದ್ರೆ ಒನ್ ಎಕನಾಮಿಕ್ ಪವರ್ ಅಂಡ್ ಅನದರ್ ಮಿಲಿಟರಿ ಪವರ್, ಇನ್ನೊಂದು ಪೊಲಿಟಿಕಲಿ ನೀವು ಇಂಪಾರ್ಟೆಂಟ್ ಆಗಬೇಕು ಎಂಟೈರ್ ವರ್ಲ್ಡ್ ಅಲ್ಲಿ, ಪೊಲಿಟಿಕ್ಸ್ ಅಲ್ಲಿ ನಿಮ್ಮ ಒಂದು ನಡೀತಾ ಇರಬೇಕು. ಸೊ ಆ ದೃಷ್ಟಿಕೋನದಿಂದ ದಿಸ್ ಎಕ್ಸಸೈಸ್ ಬಿಟ್ವೀನ್ ಇಂಡಿಯಾ ಅಂಡ್ ನೌಕಾಪಡೆ ಆಫ್ ಸೌದಿ ಅರೇಬಿಯಾ. ಇದರ ಸೆಕೆಂಡ್ ಎಡಿಷನ್ 2022ರಲ್ಲಿ INS ತರ್ಕಶ್, INS ಸುಭದ್ರ ಮತ್ತು ಇನ್ನಿತರೆ ನಮ್ಮ ನೇವಲ್ ಶಿಪ್ಸ್ ಏನಿದೆ ಅದೆಲ್ಲ ಪಾರ್ಟಿಸಿಪೇಟ್ ಮಾಡಿದೆ. ಓಕೆ, ರೈಟ್. ದೆನ್ ಇಮ್ಸಾರೆಕ್ಸ್ ಅಂತ, ಸೊ ಇಮ್ಸಾರೆಕ್ಸ್ ಭಾರತ, ಚೀನಾ ಮತ್ತು ಬಾಂಗ್ಲಾದೇಶದ ನಡುವೆ INOS ಸದಸ್ಯರ ಮತ್ತು ವೀಕ್ಷಕರಿಂದ ವಿಪತ್ತು ಪರಿಹಾರ ವ್ಯಾಯಾಮ, ದಟ್ ಈಸ್ ಡಿಸಾಸ್ಟರ್ ರಿಲೀಫ್. ಯಾವುದೇ ಒಂದು ಡಿಸಾಸ್ಟರ್ ರಿಲೀಫ್ ಆದರೆ ಈ ರೀಜನ್ನಲ್ಲಿ ಅವರು ಬರಬೇಕು ಅಂತ. ದೆನ್ ಪಶ್ಚಿಮ್ ಲೆಹರ್ ಅಂತ, ಇದು ನಮ್ಮ ಓನ್ ಎಲ್ಲ ಮೇರಿಟೈಮ್ ಆರ್ಗನೈಸೇಷನ್ಸ್ ಇಂದ ಮಾಡುವಂತದ್ದು ಇಂಪಾರ್ಟೆಂಟು ಪಶ್ಚಿಮ್ ಲೆಹರ್. ಸೊ ದಿಸ್ ಆಬ್ಜೆಕ್ಟಿವ್ ಈಸ್ ಟು ಬಿಲ್ಡ್ ಇಂಟರ್ಆಪರಬಿಲಿಟಿ. ಭಾರತೀಯ ನೌಕಾಪಡೆ, ಭಾರತೀಯ ಒಂದು ಆರ್ಮಿ, ಭಾರತೀಯ ವಾಯುಪಡೆ ಮತ್ತು ಕೋಸ್ಟ್ ಗಾರ್ಡ್ ನಡುವೆ ಪರಸ್ಪರ ಕಾರ್ಯನಿರ್ವಹಣೆಯನ್ನು ನಿರ್ಮಿಸುವುದು ಈ ವ್ಯಾಯಾಮದ ಉದ್ದೇಶವಾಗಿದೆ. ನಮ್ಮ ನಾಲ್ಕು ಪಾರ್ಟ್ಸ್, ಈ ನಾಲ್ಕು ಪಾರ್ಟ್ಸಿನ ಮಧ್ಯೆ ಆಗುವಂಥದ್ದು ಪಶ್ಚಿಮ ಲೆಹರ್. ದೆನ್ ಸಾಗರ್ ಕವಚ್ ಅಂತ, ಈ ಸಾಗರ್ ಕವಚ್ ಕೂಡ ನಮ್ಮ ನಮ್ಮ ಅಲ್ಲಿ ಆಗುವಂಥದ್ದು, ದಟ್ ಈಸ್ ಭಾರತೀಯ ನೌಕಾಪಡೆ, ಕೋಸ್ಟ್ ಗಾರ್ಡು, ಸಾಗರ್ ಪೊಲೀಸು, ಮೀನುಗಾರಿಕೆ, ಯಾವುದು ಫಿಶರೀಸ್ ರಿಲೇಟೆಡ್ ಆದಂಥದ್ದು, ಕಸ್ಟಮ್ಸ್ ರಿಲೇಟೆಡ್ ಆದಂಥದ್ದು ಮತ್ತು ಇತರ ಭದ್ರತಾ ಏಜೆನ್ಸಿಗಳನ್ನೆಲ್ಲ ಕೂಡಿಸಿ ಮಾಡುವಂಥದ್ದು ಸಾಗರ್ ಕವಚ್. ರೀಸೆಂಟ್ಲಿ ಎರಡು ಮೂರು ತಿಂಗಳ ಕೆಳಗೆ ಇದು ಲಕ್ಷದ್ವೀಪಿನಲ್ಲಿ April 1-2024 ನಡೆಸಲಾಯಿತು. ಕಟ್ ಕ್ಲಾಸ್ ಎಕ್ಸ್ಪ್ರೆಸ್ 2019ರಲ್ಲಿ, ಕಟ್ ಕ್ಲಾಸ್ ಎಕ್ಸ್ಪ್ರೆಸ್ ಅನ್ನೋದು ಇನ್ನೊಂದು ಎಕ್ಸಸೈಸು, ಪೂರ್ವ ಆಫ್ರಿಕಾ ದಟ್ ಈಸ್ ಈಸ್ಟ್ ಆಫ್ರಿಕಾ. ಸೊ ನಿಮ್ಗೆ ಗೊತ್ತಿದೆ ಇಂಡಿಯನ್ ಓಷನ್ ರೀಜನ್ನಲ್ಲಿ ಇಲ್ಲಿ ಕೆಳಗಡೆ ಆಫ್ರಿಕಾ ಬರುತ್ತೆ. ಸೊ ಈ ಈಸ್ಟ್ ಆಫ್ರಿಕನ್ ರೀಜನ್ ನೇಷನ್ಸು ಮತ್ತು ಇಂಡಿಯನ್ ಓಷನ್ನ ನಾವು ನಮ್ಮ ಪಾರ್ಟ್ ಏನಿದೆ ಇವೆರಡು ಇಂಪಾರ್ಟೆಂಟು. ಸೊ ಈಸ್ಟ್ ಆಫ್ರಿಕಾ ಮತ್ತು ವೆಸ್ಟ್ ಇಂಡಿಯನ್ ಓಷನ್ ರೀಜನ್, ಓಕೆ, ಹಿಂದೂ ಮಹಾಸಾಗರ ಪ್ರದೇಶ, ಯುರೋಪ್ ಮತ್ತು ಉತ್ತರ ಅಮೆರಿಕಾ, IOR ಕಾರ್ಯತಂತ್ರದ ನೀರಿನಲ್ಲಿ ಕಡಲ ಭದ್ರತೆ ಮತ್ತು ಸಹಕಾರವನ್ನು ಉತ್ತೇಜಿಸಿ. ಸೊ ಇದಲ್ಲದೆ ಯುರೋಪು ಮತ್ತು ನಮ್ಮ ನಾರ್ತ್ ಅಮೆರಿಕಾ, ದಟ್ ಈಸ್ ಬೇಸಿಕಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಯುನೈಟೆಡ್ ಸ್ಟೇಟ್ಸ್ USA ಅಂತ ಏನ್ ಹೇಳ್ತೀವಿ, ಅದರ ಒಂದು ಪ್ರೋತ್ಸಾಹದಿಂದ ಆಗ್ತಾ ಇರುವುದು ಕಟ್ ಕ್ಲಾಸ್ ಎಕ್ಸ್ಪ್ರೆಸ್ 2019. ದೆನ್ ಮಲಬಾರ್ ಅನ್ನುವುದು, ಸೊ ಬಹಳನೇ ಇಂಪಾರ್ಟೆಂಟ್ ಆದಂತಹ ಎಕ್ಸಸೈಸು. ಮೊದಲಿಗೆ ಇದರಲ್ಲಿ ಭಾರತ, ಜಪಾನು ಮತ್ತು USA ಇದ್ದಿದ್ದು, ಈಗ ಅದಕ್ಕೆ ಆಸ್ಟ್ರೇಲಿಯಾನು ಸೇರಿಕೊಂಡು ಕ್ವಾಡ್ ಅಂತ ನಾವೇನು ಫಾರ್ಮ್ ಮಾಡ್ಕೊಂಡಿದ್ದೀವೋ, ಇಲ್ಲಿ ನಾವು ಕ್ವಾಡ್ ಅಲ್ಲಿ ನಾವು ಇಲ್ಲಿ ಜಪಾನ್ ಇದೆ, ಇಲ್ಲಿ ಇಂಡಿಯಾ ಇದೆ, ಇಲ್ಲಿ ಆಸ್ಟ್ರೇಲಿಯಾ ಇದೆ ಹಾಗೂ ಇಲ್ಲಿ USA ಇದೆ, ಇದರ ಮಧ್ಯದಲ್ಲಿ ಇಂಡೋ ಪೆಸಿಫಿಕ್. ಓಕೆ, ಸೊ ಇದರ ಒಂದು ಭದ್ರತೆಗಾಗಿ ಇರುವಂಥದ್ದು ಅಂತ ನಾವು ಹೇಳ್ತಾ ಇರೋದು. ಇದರ ಆಪೋಸಿಷನ್ನು
ಚೈನಾ ಇಂದ ಬರ್ತಾ ಇದೆ, ಯಾಕಂದ್ರೆ ಇದೊಂದು ಮಿಲಿಟರಿ ಆರ್ಗನೈಸೇಷನ್ ಅಂತ, ಭಾರತ ಇಲ್ಲ ಅಂತ. ಇದೆಲ್ಲವೂ ಇಂಟರ್ನ್ಯಾಷನಲ್ ಬೆಳವಣಿಗೆಗಳು. ಭಾರತೀಯ ನೌಕಾಪಡೆ, ರಾಯಲ್ ಆಸ್ಟ್ರೇಲಿಯನ್ ನೇವಿ, ದಟ್ ಈಸ್ ಆಸ್ಟ್ರೇಲಿಯಾದು, ಜಪಾನು ಮತ್ತು US. ಓಕೆ, ಕ್ವಾಡ್ ರಚನೆ ನಂತರ ಆಸ್ಟ್ರೇಲಿಯಾ ಹೊಸದಾಗಿ ಸೇರಿದೆ. ಜಿಮೆಕ್ಸ್ ನಮ್ಮ ಮತ್ತು ಜಪಾನಿನ ನಡುವೆ ಭಾರತದ ಜಂಟಿ ವ್ಯಾಯಾಮ, ಕಡಲ ಭದ್ರತಾ ಸಹಕಾರ ಮತ್ತು ಮೇಲೆ ವಿಶೇಷ ಗಮನ, ಸ್ಪೆಷಲ್ ಫೋಕಸ್ಸು. ಯಾಕಂದ್ರೆ ಇಂಡಿಯಾ ಮತ್ತು ಜಪಾನ್ ಏನಿದ್ದಾರೆ, ಚೈನಾದ ಒಂದು ಇನ್ಕರ್ಷನ್ ಇಂದ ಮೋಸ್ಟ್ ಅಫೆಕ್ಟೆಡ್ ಆದಂತದ್ದು ನಿಮ್ಗೆಲ್ಲ ಗೊತ್ತಿದೆ. ಸೌತ್ ಚೈನಾ ಸೀಯಲ್ಲಿ ಚೈನಾ ಮತ್ತು ಜಪಾನಿನ ನಡುವೆ ಇರುವಂತಹ ಒಂದು ಘರ್ಷಣೆಗಳು. ಸೊ ಹಾಗಾಗಿ ಈ ರೀಜನಿನ ಡೈರೆಕ್ಟ್ ಇಂಪ್ಯಾಕ್ಟ್ ಈ ಎರಡು ದೇಶಗಳಲ್ಲಿಯೇ ಬೀಳೋದು. ರೈಟ್, ಸಿ ವಿಜಿಲ್ ಅಂತ ಒಂದು, ಸೊ ಸಿ ವಿಜಿಲ್ ಏನು ಅಂದ್ರೆ ಒಂದು ನ್ಯಾಷನಲ್ ಲೆವೆಲ್ ಆದಂತಹ ಕೋಸ್ಟಲ್ ಡಿಫೆನ್ಸ್ ಎಕ್ಸಸೈಸು, ರಾಷ್ಟ್ರಮಟ್ಟದ ಕರಾವಳಿ ರಕ್ಷಣಾ ಕಾರ್ಯಕ್ರಮ. ಭಾರತೀಯ ನೌಕಾಪಡೆ, ಕೋಸ್ಟ್ ಗಾರ್ಡು, ಕಸ್ಟಮ್ಸು ಮತ್ತು ಇತರ ಕಡಲ ಏಜೆನ್ಸಿಗಳು ನಡೆಸುವಂಥದ್ದು. ದೆನ್ ಸಿ ಡ್ರ್ಯಾಗನ್ ಅನ್ನುವುದು, ಸೊ ಸಿ ಡ್ರ್ಯಾಗನ್ನಲ್ಲಿ ಬಹಳಷ್ಟು ಏನು ವಾರ್ ಸಬ್ಮರೀನ್ ಟ್ರೈನಿಂಗ್ ಮಾಡುವುದಕ್ಕೆ ಭಾರತ, ಆಸ್ಟ್ರೇಲಿಯಾ, ಕೆನಡಾ, ಯುನೈಟೆಡ್ ಸ್ಟೇಟ್ಸ್, ದಕ್ಷಿಣ ಕೊರಿಯಾ, ಜಪಾನು, ಬಹುರಾಷ್ಟ್ರೀಯ ಜಲಾಂತರ್ಗಾಮಿ ದಟ್ ಈಸ್ ಆಂಟಿ ಸಬ್ಮರೀನ್ ವಾರ್ಫೇರ್ ನ ಟ್ರೈನಿಂಗ್ ಅನ್ನ ಕೊಡಬೇಕು ಅನ್ನೋದು ಸಿ ಡ್ರ್ಯಾಗನ್ 2022 ನ ಉದ್ದೇಶ. ದೆನ್ ರಿಂಪ್ಯಾಕ್ ಅಂತ ಒಂದು, ಸೊ ರಿಂಪ್ಯಾಕ್ ಬಹಳನೇ ಇಂಪಾರ್ಟೆಂಟ್, ಬಟ್ ಇದರಲ್ಲಿ ನಾವು ಒನ್ ಆಫ್ ದ ಪಾರ್ಟಿಸಿಪೇಟಿಂಗ್ ಕಂಟ್ರೀಸು, ಇದರಲ್ಲಿ 26 ದೇಶಗಳಿದೆ, ಅದರಲ್ಲಿ ನಾವು ಒಬ್ಬರು. ಇದು ಎಂಟೈರ್ ವರ್ಲ್ಡಿನ ಲಾರ್ಜೆಸ್ಟ್ ಇಂಟರ್ನ್ಯಾಷನಲ್ ವಾರ್ಫೇರ್ ಎಕ್ಸಸೈಸ್, ನೆನಪಿನಲ್ಲಿಟ್ಕೊಳ್ಳಿ. ಹವಾಯಿಯಲ್ಲಿ ನಡೆಯುವಂತಹ ದ್ವೈವಾರ್ಷಿಕ ಅತಿ ದೊಡ್ಡ ಅಂತಾರಾಷ್ಟ್ರೀಯ ಸಮುದ್ರ ಯುದ್ಧದ ವ್ಯಾಯಾಮ ಆಗಿರುತ್ತದೆ ರಿಂಪ್ಯಾಕ್. ಓಕೆ, ಸೊ ಇದನ್ನಲ್ಲದೆ ಆಸ್ ಇಂಡೆಕ್ಸ್ ಆಸ್ಟ್ರೇಲಿಯಾ ಜೊತೆ, INBN ಬಾಂಗ್ಲಾದೇಶ್ ಜೊತೆ, ಇಪ್ಸಾ ಅಲ್ಲಿ ನಿಮ್ಗೆ ಗೊತ್ತಿದೆ ಬ್ರೆಜಿಲು ಮತ್ತು ಸೌತ್ ಆಫ್ರಿಕಾ ಇರೋದು, ಸೊ ನಮ್ಮ ಇಪ್ಸಾ ಅಂತ ಈ ಒಂದು ಗ್ರೂಪಿಂಗ್ ಇದೆ ಅದು, ಮತ್ತು INMN ಟೇಬಲ್ ಟಾಕ್ಸ್ ಮಲೇಷಿಯಾ, ಟೇಬಲ್ ಟಾಪ್ ಎಕ್ಸಸೈಸ್ ಮಲೇಷಿಯಾ ಜೊತೆ, ಇಂಡೋ ಥಾಯ್ ಕಾರ್ಪ್ಯಾಟ್ ಥೈಲ್ಯಾಂಡ್ ಜೊತೆ, ರಿಂಪ್ಯಾಕ್ ಎಕ್ಸಸೈಸ್ USA ಜೊತೆ, ಇದು ಆಲ್ರೆಡಿ ನೋಡಿದೀವಿ, ADMM+ ಇಟ್ ಇಸ್ ಅ ಮಲ್ಟಿಲ್ಯಾಟ್ರಲ್ ಎಕ್ಸಸೈಸ್ ಬ್ರುನೈ ಜೊತೆ, ಕೊಮೋಡೋ ಅನ್ನುವ ಎಕ್ಸಸೈಸು ಇಂಡೋನೇಷಿಯಾ ಜೊತೆ, ಮಿಲಾನ್ ಅನ್ನುವ ಎಕ್ಸಸೈಸು ಇಂಡೋನೇಷ್ಯನ್ ರೀಜನ್ನಿನ ಎಲ್ಲ ದೇಶದ ಜೊತೆ, ದಸ್ಲಿಕ್ ಅನ್ನುವ ಎಕ್ಸಸೈಸು ಉಜ್ಬೇಕಿಸ್ತಾನ್ ಜೊತೆ, ಇದು ರೀಸೆಂಟ್ಲಿ ಈ ವರ್ಷ ಕೂಡ ಆಗಿರುವಂಥದ್ದು. ಸೊ ಇವೆಲ್ಲವೂ ಇನ್ನಿತರೆ ನೇವಲ್ ಎಕ್ಸಸೈಸಸ್ಸು. ದೆನ್ ಆರ್ಮಿ ರಿಲೇಟೆಡ್ ಎಕ್ಸಸೈಸ್ಗೆ ಬರೋಣ. ಸೊ ಮೊದಲನೆಯದಾಗಿ ಇಂಬೆಕ್ಸ್ ಅನ್ನುವ ಎಕ್ಸಸೈಸು ಯಾವುದೆರಡರ ನಡುವೆ ಅಂತ ಕೇಳಿದ್ರೆ, ಇಂಡಿಯಾ ಮತ್ತು ಮಯನ್ಮಾರಿನ ನಡುವೆ ಆಗುವಂಥದ್ದು, ಭಾರತ ಮತ್ತು ಮಯನ್ಮಾರ್ ಸೇನೆಯ ನಡುವೆ ಆಗುವಂಥದ್ದು ಇಂಬೆಕ್ಸ್ ಎಕ್ಸಸೈಸು. ಏನಕ್ಕೆ ಅಂದ್ರೆ, UN ಶಾಂತಿ ಪಾಲನಾ ಕಾರ್ಯಾಚರಣೆಯಲ್ಲಿ ಮಯನ್ಮಾರ್ಗೆ ಹೇಗ್ ಮಾಡಬೇಕು ಅಂತ ಹೇಳ್ಕೊಡೋದಕ್ಕಾಗಿ ಇರುವಂತದ್ದು. ದೆನ್ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ, ಸೊ ಹ್ಯಾಂಡ್ ಇನ್ ಹ್ಯಾಂಡ್ ಎಕ್ಸಸೈಸ್ ನಮ್ಗೆ ಯಾರ ಜೊತೆ ಆಗೋದು ಅಂತ ಕೇಳಿದರೆ, ಅದು ಭಾರತ ಮತ್ತು ಚೀನಾ ಸೇನೆಗಳ ನಡುವೆ ಆಗುವಂತದ್ದು. ಇದು ಏನು ಅಂದ್ರೆ, UNನ ಏನ್ ಆದೇಶಗಳಿದೆ ಅದನ್ನ ಹೇಗೆ ಯೂಸ್, ಅದರ ಒಳಗಡೆ ಕೌಂಟರ್ ಇನ್ಸರ್ಜೆನ್ಸಿ ಮತ್ತು ಕೌಂಟರ್ ಟೆರರಿಸಮ್ ಇನ ಮಧ್ಯೆ ಆಗುವಂಥದ್ದು ನೆನಪಿನಲ್ಲಿ ಇಟ್ಕೊಳ್ಳಿ. ಭಾರತ ಮತ್ತು ಚೀನಾನು ಮಧ್ಯೆ ಒಂದು ಎಕ್ಸಸೈಸ್ ಏನೇ ಅನ್ನೋದನ್ನ. ಓಕೆ, ದೆನ್ ಧರ್ಮಾ ಗಾರ್ಡಿಯನ್ ಅಂತ, ಸೊ ಧರ್ಮಾ ಗಾರ್ಡಿಯನ್ನು ನಮ್ಮ ಮತ್ತು ಜಪಾನಿನ ಮಧ್ಯೆ ಇರುವಂತಹ ಆರ್ಮಿ ಎಕ್ಸಸೈಸ್. ಓಕೆ, ಜಿಮೆಕ್ಸ್ ಅನ್ನೋದು ನೇವಲ್ ಎಕ್ಸಸೈಸು, ಇದು ಆರ್ಮಿ ಎಕ್ಸಸೈಸು. ಎರಡೂ ದೇಶಗಳು ಹೇಗೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಮಾಡ್ಕೋಬೇಕು ಮತ್ತು ಪರಸ್ಪರ ತಿಳುವಳಿಕೆ ಗೌರವವನ್ನು ಕೊಡುವುದು. ಇಂದ್ರ ಅನ್ನುವ ಎಕ್ಸಸೈಸು ನಮ್ಮ ಮತ್ತು ರಷ್ಯಾದ ನಡುವೆ ಆಗುವಂಥದ್ದು. ಶಾಂತಿ ಪಾಲನಾ ಕಾರ್ಯಾಚರಣೆಗಳು ದಟ್ ಈಸ್ UN ಪೀಸ್ ಕೀಪಿಂಗು, ನಮ್ಮ ಅತ್ಯಂತ ದೊಡ್ಡ ಕಾಂಟ್ರಿಬ್ಯೂಷನ್ ಇರುವುದು UN ಪೀಸ್ ಕೀಪಿಂಗ್ ಅಲ್ಲಿ. ಅದನ್ನ ಹೇಗ್ ಮಾಡಬೇಕು ಅನ್ನೋದನ್ನ ರಷ್ಯಾ ಜೊತೆ ನಾವು ಮಾಡುವಂತಹ ಮಿಲಿಟರಿ ಎಕ್ಸಸೈಸ್. ದೆನ್ ವಜ್ರ ಪ್ರಹಾರ್ ಮತ್ತು ಯುದ್ಧ ಅಭ್ಯಾಸ ಅನ್ನುವುದು ಭಾರತ ಮತ್ತು ಅಮೆರಿಕಾದ ಮಧ್ಯೆ ಆಗುವಂತಹ ಎರಡು ಎಕ್ಸಸೈಸ್ಗಳು. ಅದರಲ್ಲಿ ವಜ್ರ ಪ್ರಹಾರ್ ಬೇಸಿಕಲಿ ಸ್ಪೆಷಲ್ ಫೋರ್ಸಸ್ ವಿಶೇಷ ಪಡೆಗಳ ಜಂಟಿ ತರಬೇತಿ ವ್ಯಾಯಾಮಗಳನ್ನು ಭಾರತ ಮತ್ತು US ನಲ್ಲಿ ಪರ್ಯಾಯವಾಗಿ ನಡೆಸಲಾಗುವುದು. ಒಂದ್ಸತೆ ಇಲ್ಲಿ, ಒಂದ್ಸತೆ ಅಲ್ಲಿ ಮಾಡ್ತಾರೆ. ಬೇಸಿಕಲಿ ಇಂಟರ್ಆಪರಬಿಲಿಟಿ ಮತ್ತು ಹೇಗೆ ಟ್ಯಾಕ್ಟಿಕ್ಸ್, ನಮ್ಮ ಟ್ಯಾಕ್ಟಿಕ್ಸ್ ಏನು, ನಿಮ್ಮ ಟ್ಯಾಕ್ಟಿಕ್ಸ್ ಏನು ಅನ್ನೋದನ್ನ ಹಂಚಿಕೊಳ್ಳೋದು, ಇದು ನಡೆಯುತ್ತಿರುವ ಇಂಡೋ US ರಕ್ಷಣಾ ಸಹಕಾರದ ಭಾಗವಾಗಿ ನಡೆಯುತ್ತದೆ. ಸೊ ಇಟ್ ಈಸ್ ಅ ಪಾರ್ಟ್ ಆಫ್ ಆನ್ ಗೋಯಿಂಗ್ ಕೋಆಪರೇಷನ್, ಯುದ್ಧ ಅಭ್ಯಾಸ ಅನ್ನೋದು ಇನ್ನೊಂದು. ದೆನ್ ಅಲೆಮಾರಿ ಆನೆ ಅಂತ ಬಂದಿದೆ, ನೊಮ್ಯಾಡಿಕ್ ಎಲಿಫೆಂಟ್ ಅಂತ ಏನ್ ಕರಿತೀವಿ ಅದು. ಸೊ ನೊಮ್ಯಾಡಿಕ್ ಎಲಿಫೆಂಟ್ ಆದಂತಹ ಎಕ್ಸಸೈಸು ಭಾರತ ಮತ್ತು ಮಂಗೋಲಿಯಾದ ನಡುವೆ ಆಗುವಂಥದ್ದು. ಓಕೆ,
ಅಷ್ಟು ಪ್ರಬಲ ಮಿಲಿಟರಿ ಆಗಿಲ್ಲ ಅಂದರೂ, ಮಿಲಿಟರಿ ಒಂದು ಪವರ್ ಅಲ್ಲ ಅಂದರೂ, ಭಾರತ ಮತ್ತು ಮಂಗೋಲಿಯಾದ ನಡುವೆ ವಾರ್ಷಿಕ ದ್ವಿಪಕ್ಷೀಯ ಎಕ್ಸಸೈಸು, ಇಟ್ ಈಸ್ ಬೇಸಿಕಲಿ ನಮ್ಮ ಪಾಲುದಾರಿಕೆ ಪಾರ್ಟ್ನರ್ಶಿಪ್ ಅನ್ನ ಬಲಪಡಿಸಬೇಕು ಅಂತ. ನಿಮಗೆ ಗೊತ್ತಿದೆ ಮಂಗೋಲಿಯಾದ ಬಾರ್ಡರು ಚೈನಾ ಜೊತೆ ಶೇರ್ ಆಗಿರುತ್ತೆ. ಪ್ರಬಲ್ ದೋಸ್ತಿಸ್ಕ್ ಅಥವಾ ಕಾಜಿಂದ್ ಅನ್ನುವ ಎಕ್ಸಸೈಸು ಯಾವುದರ ನಡುವೆ ಅಂದ್ರೆ ಭಾರತ ಮತ್ತು ಕಜಗಿಸ್ತಾನ್. ಸೊ ಕಾಜಿಂದ್ ಅಲ್ಲಿ ಕಜಗಿಸ್ತಾನ್ ಕಾಣ್ತಾ ಇದೆ ನಿಮ್ಗೆ, ಇಂದ್ ಅಲ್ಲಿ ಇಂಡಿಯಾ ಕಾಣ್ತಾ ಇದೆ. ಸೊ ಆರ್ಮಿ ಟು ಆರ್ಮಿ ರಿಲೇಷನ್ಶಿಪ್ ಮತ್ತು ಅವರ ಸ್ಕಿಲ್ಸು ನಮ್ಮ ಸ್ಕಿಲ್ಸು, ಅವರ ಎಕ್ಸ್ಪೀರಿಯನ್ಸ್ಗಳು ನಮ್ಮ ಎಕ್ಸ್ಪೀರಿಯನ್ಸ್ಗಳು, ಇದೆರಡನ್ನು ಶೇರ್ ಮಾಡುವಂತಹ ಒಂದು ಎಕ್ಸಸೈಸ್. ದೆನ್ ಸೂರ್ಯ ಕಿರಣ್ ಭಾರತ ಮತ್ತು ನೇಪಾಳಿನ ಎಕ್ಸಸೈಸು ನೆನಪಿನಲ್ಲಿ ಇಟ್ಕೊಳ್ಳಿ. ಇದು ಭಾರತದ ಅತ್ಯಂತ ದೊಡ್ಡ ಸೈನ್ಯ ಪಡೆ ಭಾಗವಹಿಸುವಂತಹ ವ್ಯಾಯಾಮವಾಗಿರುತ್ತದೆ. ದೆನ್ ವಾರ್ಷಿಕವಾಗಿ ನಡೆಯುವಂತಹ ಎಕ್ಸಸೈಸು. ದೆನ್ ಲಾಮಿತ್ಯೆ ಅನ್ನುವ ಎಕ್ಸಸೈಸು ನಮ್ಮ ಮತ್ತು ಸೀಶೆಲ್ಸ್ ನಡುವೆ ಆಗುವಂತಹ ಎಕ್ಸಸೈಸು ಲಾಮಿತ್ಯೆ. ದೆನ್ ಅಜೇಯ ವಾರಿಯರು, ಸೊ ಇದು ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್, ದಟ್ ಈಸ್ ಇಂಗ್ಲೆಂಡ್ ಅಥವಾ ಯು ಕೆ ಅಂತ ಏನ್ ಹೇಳ್ತೀವಿ, ಅದರ ನಡುವೆ ಆಗುವಂತಹ ಇವೆಲ್ಲ ಆರ್ಮಿ ಎಕ್ಸಸೈಸಸ್. ಓಕೆ, ಸೊ ನೀವು ಒಂದ್ಸತೆ ಅದು ಆಲ್ರೆಡಿ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಒಂದ್ಸತೆ ಬಂದಿತ್ತಲ್ಲ ಅಂದ್ರೆ, ಆ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಬಂದಿದ್ದು ಇಟ್ ಈಸ್ ಅಬೌಟ್ ನೇವಿ. ಈ ಯುನೈಟೆಡ್ ಕಿಂಗ್ಡಮ್ ಅಜೇಯ ವಾರಿಯರ್ ಅನ್ನೋದು ಆರ್ಮಿ ಮಧ್ಯೆ ಆಗುವಂತಹ ಎಕ್ಸಸೈಸ್. ದೆನ್ ಸಂಪ್ರೀತಿ ಅಥವಾ ಸಂಪ್ರೀತಿ ಅಂತ ಏನ್ ಹೇಳ್ತೀವಿ, ಅದು ಭಾರತ ಮತ್ತು ಬಾಂಗ್ಲಾದೇಶಿನ ನಡುವೆ, ಅಂಡ್ ಏನು ಅಂದ್ರೆ ರಕ್ಷಣಾ ಸಹಕಾರ ಡಿಫೆನ್ಸ್ ಕೋಆಪರೇಷನ್ ಬಗ್ಗೆ, ಮೈತ್ರಿ ವ್ಯಾಯಾಮ ನಮ್ಮ ಮತ್ತು ಥೈಲ್ಯಾಂಡ್ ಮಧ್ಯೆ ಆಗುವಂತಹ ಸಶಸ್ತ್ರ ಪಡೆಗಳ ಆರ್ಮ್ಡ್ ಫೋರ್ಸಸ್ಸಿನ ಎಕ್ಸಸೈಸು. IAFTX ಅಂತ ಇಂಡಿಯಾ ಮತ್ತು ಆಫ್ರಿಕಾ ಫೀಲ್ಡ್ ಟ್ರೈನಿಂಗ್ ಎಕ್ಸಸೈಸ್, ಸೊ ಇದನ್ನ ಹೀಗೆ ನೆನ್ಪಿಟ್ಕೋಬಹುದು. ದಿಸ್ ಈಸ್ 2019, ಕೆಲವಷ್ಟು ಎಕ್ಸಸೈಸ್ಗಳು ಒಂದೊಂದ್ಸತೆ ಮಾಡಿ ಅದಾದ್ಮೇಲೆ ಬಹಳನೇ ಕಾಸ್ಟ್ ಅಥವಾ ನಾಟ್ ಸೋ ಇಂಪಾರ್ಟೆಂಟ್ ಅನ್ನೋದನ್ನ ಡಿಸ್ಕಂಟಿನ್ಯೂ ಮಾಡಿರ್ತದೆ, ಮತ್ತೆ 5-6 ವರ್ಷಗಳ ನಡುವೆ ಮತ್ತೆ ಮಾಡುವಂಥದ್ದು ಸಾಧ್ಯತೆ ಇರುತ್ತೆ. ದೆನ್ ಕೋಬ್ರಾ ಗೋಲ್ಡ್ ಅನ್ನುವ ಎಕ್ಸಸೈಸು, ಇದು ಬಹಳನೇ ನ್ಯೂಸ್ ಅಲ್ಲಿ ಇರುತ್ತೆ. ಇದು ಇದು ಮುಖ್ಯ ಉದ್ದೇಶ ಏನು ಅಂದ್ರೆ, ನಾವು ಒನ್ ಆಫ್ ದ ಪಾರ್ಟಿಸಿಪೆಂಟ್ಸ್ ಮಾತ್ರ. ಇದರಲ್ಲಿ ಥೈಲ್ಯಾಂಡು, US, ಸಿಂಗಾಪುರ್, ಜಪಾನು, ಚೀನಾ, ಇಂಡೋನೇಷ್ಯಾ, ಮಲೇಷ್ಯಾ, ದಕ್ಷಿಣ ಕೊರಿಯಾ ಎಲ್ಲ ಸೈನ್ಯಗಳಲ್ಲಿ ನಮ್ಮ ಸೈನ್ಯನೂ ಒಂದು ಸೇರಿ ಅವರೆಲ್ಲರೂ ಹೇಗೆ ಮಾಡ್ತಾರೆ ಅನ್ನೋದನ್ನ ತಿಳಿದುಕೊಳ್ಳುವ ಒಂದು ಯೂಸ್ಫುಲ್ ಆದಂತಹ ಎಕ್ಸಸೈಸು ಕೋಬ್ರಾ ಗೋಲ್ಡ್. ದೆನ್ ತೊಪ್ಚಿ ವ್ಯಾಯಾಮ ಅಂತ. ಸೊ ತೊಪ್ಚಿ ವ್ಯಾಯಾಮ ಏನು ಅಂತ ಕೇಳಿದರೆ, ಭಾರತೀಯ ಸೇನೆಯು ತನ್ನ ವಾರ್ಷಿಕ ತರಬೇತಿ ವ್ಯಾಯಾಮವನ್ನು ಮಹಾರಾಷ್ಟ್ರದ ನಾಸಿಕ್ನಲ್ಲಿ, ಸೊ ರೀಸೆಂಟ್ ಆಗಿ ಆಗಿರುವಂಥದ್ದು. ಇಂಡಿಯನ್ ಆರ್ಮಿ ತನ್ನ ಕೇಪಬಿಲಿಟಿ, ಆರ್ಮಿ ಕೇಪಬಿಲಿಟಿಯನ್ನು ಹೇಗೆ ರಿಪಬ್ಲಿಕ್ ಡೇ ದಿನ ಕೇಪಬಿಲಿಟಿ ತೋರಿಸ್ತಾರೋ ಎಲ್ಲ ಡಿಫೆನ್ಸ್ ಆರ್ಗನೈಸೇಷನ್ಸು, ಅದೇ ರೀತಿಯಾದಂತಹ ಎಕ್ಸಸೈಸ್ ತೊಪ್ಚಿ ಅನ್ನೋದು ಆಗತ್ತೆ. ದೆನ್ ಎಕ್ಸಸೈಸ್ ರಾಹತ್ ವ್ಯಾಯಾಮ ಏನು ಅಂತ ಕೇಳಿದ್ರೆ, ಭಾರತೀಯ ಸೇನೆ ಮತ್ತು ನ್ಯಾಷನಲ್ ಡಿಫೆನ್ಸ್ ಮ್ಯಾನೇಜ್ಮೆಂಟ್ ಏಜೆನ್ಸಿಯ ಜಂಟಿ ವ್ಯಾಯಾಮ ಆಗಿರುತ್ತೆ. ಇದು ಮಾನವೀಯ ನೆರವು ಮತ್ತು ವಿಪತ್ತು ಆಧಾರಿತ ಕಾರ್ಯಾಚರಣೆ. ಫಾರ್ ಎಕ್ಸಾಂಪಲ್, ಒಂದಿನ ಫ್ಲಡ್ ಬಂತು, ಆರ್ಮಿ ಮತ್ತು NDMA ಸೇರಿ ಹೇಗೆ ಆ ಡಿಸಾಸ್ಟರ್ ಅನ್ನ ಓವರ್ಕಮ್ ಮಾಡ್ತಾರೆ ಅಂತ. ಎರಡು ಶಕ್ತಿ ಇದೆ ಆ ವ್ಯಾಯಾಮಗಳು, ಆರ್ಮಿ ವ್ಯಾಯಾಮಗಳು ಎರಡು ಶಕ್ತಿ ಇದೆ. ಅದರಲ್ಲಿ ಒಂದು ವ್ಯಾಯಾಮ ಶಕ್ತಿ, ಎಕ್ಸಸೈಸ್ ಶಕ್ತಿ, ಭಾರತ ಮತ್ತು ಫ್ರಾನ್ಸ್ ಮಿಲಿಟರಿಯ ನಡುವೆ. ಇನ್ನೊಂದು ಹರಿಮಾವು ಶಕ್ತಿ ಅಂತ. ಸೊ ಈ ಹರಿಮಾವು ಶಕ್ತಿ ಕೂಡ ಭಾರತ ಮತ್ತು ಫ್ರಾನ್ಸ್ ನಡುವೆಯೇ ಆಗುವಂಥದ್ದು. ವಿಶ್ವಸಂಸ್ಥೆ ಆದೇಶದ ಅಡಿಯಲ್ಲಿ ಸೆಮಿ ಅರ್ಬನ್ ಏರಿಯಾಸಿನಲ್ಲಿ ಅರ್ಬನ್ ಯುನೈಟೆಡ್ ನೇಷನ್ಸಿನ ಮ್ಯಾಂಡೇಟ್ ಅನ್ನ ಹೇಗೆ ಪಾಲಿಸ್ಬೋದು ಅನ್ನೋದನ್ನ ನೋಡುವಂತಹ ಒಂದು ಸಂಗತಿ ಹರಿಮಾವು ವ್ಯಾಯಾಮ. ಹರಿಮಾವು ಬಗ್ಗೆ ನಿಮ್ಗೆ, ವ್ಯಾಯಾಮ ಶಕ್ತಿ ಬಗ್ಗೆ ಆಲ್ರೆಡಿ ನೋಡಿದ್ದೀವಿ. ದೆನ್ ಮೈನಾಮತಿ ಮೈತ್ರಿ ಅಂತ ಒಂದು ಎಕ್ಸಸೈಸು. ಸೊ ಈ ಮೈನಾಮತಿ ಮೈತ್ರಿ ಬಂದ್ಬಿಟ್ಟು ಬಾಂಗ್ಲಾದೇಶದ ಗಡಿ ಭದ್ರತಾ ಪಡೆ ಮತ್ತು ಗಡಿ ಕಾವಲುಗಾರರ ನಡುವೆ ಜಂಟಿ ವ್ಯಾಯಾಮ ಆಗಿರುತ್ತದೆ. ಸೊ ಇಟ್ ಈಸ್ ಬಿಟ್ವೀನ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಆಫ್ ಇಂಡಿಯಾ ಮತ್ತು ಅವರ ಬಾರ್ಡರ್ ಗಾರ್ಡ್ಸ್ ಮಧ್ಯೆ. ಆಂಟಿ ಸ್ಮಗ್ಲಿಂಗು, ಇಲ್ಲೀಗಲ್ ಮೈಗ್ರೇಷನ್ ಆಕ್ಟಿವಿಟಿ ಮತ್ತು ಈ ಚೆಕ್ ಪೋಸ್ಟು ಇವನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ, ಇಲ್ಲೀಗಲ್ ಮೈಗ್ರೇಷನ್ ಫ್ರಮ್ ಬಾಂಗ್ಲಾದೇಶಿನ ಬಗ್ಗೆ ನಮ್ಮಿಬ್ಬರ ದೇಶಗಳ ನಡುವೆ ಒಂದು ಇರಬಹುದು, ಹೇಗೆ ಅದನ್ನ ಓವರ್ಕಮ್ ಮಾಡಬೇಕು ಅನ್ನೋದು ಇದೆ. ದೆನ್ ಆಪರೇಷನ್ ಸನ್ರೈಸ್ ಅನ್ನೋದು ನಮ್ಮ ಮತ್ತು ಮಯನ್ಮಾರಿನ ನಡುವೆ. ನಿಮ್ಗೆಲ್ಲ ಗೊತ್ತಿದೆ NSCN ಅಂತ ಒಂದು ಆರ್ಗನೈಸೇಷನ್ ಇದೆ. ಆ NSCN ಒಂದು ಆಂಟಿ ಟೆರರಿಸ್ಟ್ ಆರ್ಗನೈಸೇಷನ್ ಆಫ್ ನಾರ್ತ್ ಈಸ್ಟ್. ಓಕೆ, ಅವರ ಬಹಳಷ್ಟು ಜನ ಮಯನ್ಮಾರಿನಲ್ಲಿ ಅಡಗಿಕೊಂಡಿದ್ದಾರೆ ಅಂತ. ಇದರ 3-4 ಭಾಗಗಳಿದೆ. NSCN ಕಪ್ಲಾಂಗ್, NSCN IM ಅಂತ. ಸೊ ಈ NSCN ಕಪ್ಲಾಂಗ್ ಅಂತ ಏನಿದೆ, ಮತ್ತು NSCN K, NSCN N ಮತ್ತು K ಅಂತ ಏನಿದೆ, ಮತ್ತು ಅರಕ್ಕನ್ ಸೇನೆ ಯಾರು,
ಮಯನ್ಮಾರ್ ಅಲ್ಲಿರುವ ಅರಕ್ಕನ್ ಸೇನೆ ಇವರಿಬ್ಬರನ್ನ ಹೇಗೆ ಟ್ಯಾಕಲ್ ಮಾಡಬೇಕು ಅನ್ನೋದು ಈ ಆಪರೇಷನ್ ನ ಉದ್ದೇಶ. ಇವರು ಕಲದಾನ್ ಮಲ್ಟಿ ಮೋಡಲ್ ಪ್ರಾಜೆಕ್ಟ್ ಅನ್ನ ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ರು. ದೆನ್ ಪ್ಯಾನ್ಮೆಕ್ಸ್ 21 ಮತ್ತು ಮಿಲೆಕ್ಸ್ 18 ಇವೆರಡು ಬಿಮ್ಸ್ಟೆಕ್ ದೇಶಗಳ ನಡುವೆ ಆಗುವಂಥದ್ದು. ಓಕೆ, ಪ್ಯಾನೆಕ್ಸ್ ಬಂದ್ಬಿಟ್ಟು ನಮಗೆ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರವನ್ನ ಕುರಿತಾಗಿರುವಂಥದ್ದು. ಮಿಲೆಕ್ಸ್ ಬಂದ್ಬಿಟ್ಟು ದಿಸ್ ಈಸ್ ಫಾರ್ ಫೀಲ್ಡ್ ಟ್ರೈನಿಂಗ್ ಎಕ್ಸಸೈಸಸ್. ಓಕೆ, ಕ್ಷೇತ್ರ ತರಬೇತಿ ಮಿಲಿಟರಿ ವ್ಯಾಯಾಮ ಆಗಿರುತ್ತೆ. ಸದಸ್ಯ ರಾಷ್ಟ್ರಗಳ ನಡುವೆ ಸಹಕಾರವನ್ನು ಉತ್ತೇಜಿಸುವ ಗುರಿಯನ್ನು ಇದು ಹೊಂದಿರುತ್ತದೆ. ಅದಲ್ಲದೆ ಇನ್ಯಾವುದಿದೆ ಅಂತ ಕೇಳಿದರೆ, ಡೆಸರ್ಟ್ ಈಗಲ್ಲು UAE ಜೊತೆ ಸಾಗರ ಮಾತಾ ಅನ್ನೋದು ನೆನಪಿನಲ್ಲಿಟ್ಕೊಳ್ಳಿ. ಇದು ಸೂರ್ಯಕಿರಣ್ ನಮ್ಮ ಮತ್ತೆ ನೇಪಾಳ ಮದುವೆ, ಆದ್ರೆ ಸಾಗರ ಮಾತಾ ಬಂದ್ಬಿಟ್ಟು ಚೈನಾ ಮತ್ತೆ ನೇಪಾಳನ ನಡುವೆ ಇರುವಂತದ್ದು. ಓಕೆ, ದೆನ್ ಖಂಜಾರ್ ಎಕ್ಸಸೈಸ್ ಕಿರ್ಗಿಸ್ತಾನ್ ಬಗ್ಗೆ ಜೊತೆ ಎಕುವರಿನ್ ಮಾಲ್ದೀವ್ಸ್ ಜೊತೆ, ಬೋಲ್ಡ್ ಕುರುಕ್ಷೇತ್ರ ಅನ್ನುವುದು ಸಿಂಗಪೂರಿನ ಜೊತೆ, ಮಿತ್ರಶಕ್ತಿ ಅನ್ನುವುದು ಶ್ರೀಲಂಕಾ ಜೊತೆ, ಆಸ್ಟ್ ಹಿಂದ್ ಅನ್ನೋದು ಆಸ್ಟ್ರೇಲಿಯಾ ಮತ್ತು ಇಂಡಿಯಾ ಜೊತೆ, ಗರುಡಾ ಶಕ್ತಿ ಅನ್ನೋದು ಇಂಡಿಯಾ ಮತ್ತು ಇಂಡೋನೇಷ್ಯಾ ನಡುವೆ, ಅಲ್ ನಗಾ ಒಮಾನ್ ಜೊತೆ ಇದನ್ನ ಆಲ್ರೆಡಿ ನೋಡಿದೀವಿ, ವಿನ್ಬ್ಯಾಕ್ಸ್ ವಿಯೆಟ್ನಾಂ ಜೊತೆ, ಪೀಸ್ಫುಲ್ ಮಿಷನ್ ಅನ್ನೋದು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂತ ಏನಿದೆ ಅದರಲ್ಲಿ ನಾವು ಒಬ್ರು ಭಾಗಿಯಾಗಿದ್ದೀವಿ, ಅದರ ಜೊತೆ ಆ ಎಲ್ಲ ಇದರ ಜೊತೆ ಇರುವಂಥದ್ದು. ಸೊ ಇದಿಷ್ಟು ಆರ್ಮಿಗೆ ರಿಲೇಟೆಡ್. ಆದರೆ ಏರ್ಫೋರ್ಸ್ಗೆ ರಿಲೇಟೆಡ್ ಆದಂಥದ್ದು ಯಾವುದು ಅಂತ ಕೇಳಿದರೆ, ನಮ್ಮ ಫಸ್ಟ್ ವ್ಯಾಯಾಮ ಬಂದುಬಿಟ್ಟು ಇಂದ್ರಧನುಷ್. ಸೊ ಇಂದ್ರಧನುಷ್ ನಮ್ಮ ಮತ್ತು ರಾಯಲ್ ಏರ್ಫೋರ್ಸ್ ದಟ್ ಈಸ್ ಯುನೈಟೆಡ್ ಕಿಂಗ್ಡಮ್ ಜೊತೆ ಇರುವಂಥದ್ದು. ನಿಕಟ ದಟ್ ಈಸ್ ಸಂವಹನದ ಕ್ಲೋಸ್ ಇಂಟರಾಕ್ಷನ್ ಆರ್ ಕಮ್ಯುನಿಕೇಶನ್ ಅಂತ ಏನು ಹೇಳ್ತೀವಿ, ಪರಸ್ಪರ ಕಾರ್ಯಾಚರಣೆ ಮ್ಯೂಚುವಲ್ ಆಪರೇಷನ್ ಹೇಗೆ ಮಾಡೋದು ಅಂತ. ದೆನ್ ಗರುಡ ವ್ಯಾಯಾಮ, ಸೊ ಎಕ್ಸಸೈಸ್ ಗರುಡ ಅಂತ ಇರುವುದು ಇಂಡಿಯಾ ಮತ್ತು ಫ್ರೆಂಚ್ ನ ನಡುವೆ. ಡೆಸರ್ಟ್ ನೈಟ್ ನೆನಪಿನಲ್ಲಿ ಇಟ್ಕೊಳ್ಳಿ, ಇದು ಕೂಡ ಇಂಡಿಯಾ ಮತ್ತು ಫ್ರಾನ್ಸು ಮತ್ತು ಬಾಹ್ಯಾಕಾಶ ಪಡೆ. ಸೊ ಎರಡೂ ಕಡೆಯಿಂದ ರೈಫಲ್ ವಿಮಾನ ರಫೇಲ್ ಅಂತ ಏನ್ ಹೇಳ್ತೀವಿ, ರಫೇಲ್ ವಿಮಾನ ಹೇಗೆ ಚಲಿಸಬೇಕು ಅನ್ನೋದ್ರ ಬಗ್ಗೆ ಇರುವುದು. ದೆನ್ ಕೋಪ್ ಇಂಡಿಯಾ, ಸೊ ಕೋಪ್ ಇಂಡಿಯಾ ಅನ್ನುವ ಒಂದು ಯಾವುದು ಅಂತ ಕೇಳಿದ್ರೆ, ಭಾರತ ಮತ್ತು US ನ ವಾಯುಪಡೆಯ ದ್ವಿಪಕ್ಷೀಯ ವ್ಯಾಯಾಮ ಆಗಿದೆ. 2004 20 ವರ್ಷಗಳ ಹಿಂದೆಯಿಂದ ಸ್ಟಾರ್ಟ್ ಆಗಿರುವುದು. ಅದೇ ರೀತಿಯಾಗಿ ಏವಿಯಾ ಇಂದ್ರ ಅಂತ, ಸೊ ಇದು ನಮ್ಮ ಮತ್ತು ರಷ್ಯಾದ ನಡುವೆ, ನಿಮ್ಗೆ ಆಲ್ರೆಡಿ ಒಂದು ಹೇಳಿದೀನಿ, ಇಂಡಿಯಾ ಅಲ್ಲಿ ಇಂದ್ರ ಅಲ್ಲಿ ಇಂಡು, ಆರೆಯಲ್ಲಿ ರಷ್ಯಾ. ಸೊ ಇದು ಬಯನಿಯಲ್ ಎಕ್ಸಸೈಸ್, ಏನಕ್ಕೆ ಅಂದ್ರೆ ಆಂಟಿ ಟೆರರಿಸ್ಟ್ ಆಪರೇಷನ್ಸ್ಗೋಸ್ಕರ ಏರ್ಫೋರ್ಸ್ ರಿಲೇಟೆಡ್ ಆದಂತಹ ಎಕ್ಸಸೈಸ್. ದೆನ್ ನೀಲಿ ಧ್ವಜ ವ್ಯಾಯಾಮ, ದಟ್ ಈಸ್ ಬ್ಲೂ ಫ್ಲಾಗ್ ಎಕ್ಸಸೈಸ್ ಅಂತ. ಈ ಬ್ಲೂ ಫ್ಲಾಗ್ ಎಕ್ಸಸೈಸ್ ಇಸ್ರೇಲಿನ ಒಂದು ಬಹು ಇಂಪಾರ್ಟೆಂಟ್ ಆದಂತಹ ಎಕ್ಸಸೈಸ್, ಬಹುಪಕ್ಷೀಯ ದ್ವಿ ವಾರ್ಷಿಕ ವ್ಯಾಯಾಮ. ಇಸ್ರೇಲು ಎಲ್ಲ ದೇಶಗಳನ್ನ ಕರೆದು ಒಂದು ಮಾಡುವಂತಹ ಎಕ್ಸಸೈಸು, ಅದರಲ್ಲಿ ಅವರು ಭಾರತವನ್ನು ಕರೀತಾರೆ. ನಮ್ಮ ಮತ್ತು ಇಸ್ರೇಲಿನ ರಿಲೇಶನ್ಶಿಪ್ ಈ ನಡುವೆ ಕೆಲವು ವರ್ಷಗಳಿಂದ ಇಂಪ್ರೂವ್ ಆಗಿದೆ. ಯಾವಾಗ ಬೆಂಜಮಿನ್ ನೇತನ್ಯಾಹು ಇದ್ರು ಅಲ್ಲಿ ಅವಾಗ ಇಂಪ್ರೂವ್ ಆಗಿದೆ, ಭಾಗವಹಿಸೋದು ಭಾರತವು ಒಂದು. ದೆನ್ ವಾಯುಶಕ್ತಿ ಎನ್ನುವುದು ಇಂಡಿಯನ್ ಏರ್ಫೋರ್ಸ್ ಅವರ ಕೆಪಬಿಲಿಟಿಯನ್ನು ಡೆಮಾನ್ಸ್ಟ್ರೇಟ್ ಮಾಡುವಂತಹ, ಶೋಕೇಸ್ ಮಾಡುವಂತಹ, ಅಭಿವೃದ್ಧಿಪಡಿಸಿದ ವೇದಿಕೆಗಳನ್ನು ಪ್ರದರ್ಶಿಸಲು. ಸೊ ಏನೆಲ್ಲ ಏನೆಲ್ಲ ನಮ್ಮ ಕೆಪಬಿಲಿಟಿ ಇದೆ ಅಂತ ತೋರಿಸೋದಕ್ಕೆ ಇರುವುದು. ಅದನ್ನು ಬಿಟ್ಟು ಟೇಬಲ್ ಟಾಪ್ ಎಕ್ಸಸೈಸು ಬಾಂಗ್ಲಾದೇಶ್ ಮತ್ತು ಇಂಡಿಯಾದ ನಡುವೆ, ಎಕ್ಸ್ ಈಸ್ಟರ್ನ್ ಬ್ರಿಡ್ಜ್ ಅನ್ನುವ ಎಕ್ಸಸೈಸು ಒಮಾನ್ ಜೊತೆ, ಜಾಯಿಂಟ್ ಮಿಲಿಟರಿ ಟ್ರೈನಿಂಗು ಸಿಂಗಪುರ್ ಜೊತೆ, ಸಿಯಾಮ್ ಅನ್ನೋದು ಥೈಲ್ಯಾಂಡಿನ ಜೊತೆ, ಡೆಸರ್ಟ್ ಈಗಲ್ಲು UAE ಜೊತೆ, ರೆಡ್ ಫ್ಲಾಗ್ ಅನ್ನೋದು USA ಮತ್ತು ಇಂಡಿಯಾ ನೆನಪಿನಲ್ಲಿ ಇಟ್ಕೊಳ್ಳಿ. ಇಂಡಿಯಾ ಮತ್ತು USA ನಡುವೆ ಬಹಳಷ್ಟು ಎಕ್ಸಸೈಸ್ಗಳಿದೆ, ಅದರಲ್ಲಿ ರೆಡ್ ಫ್ಲಾಗ್ ಕೂಡ ಒಂದು. ಕೋಪ್ ಇಂಡಿಯಾ ಕೂಡ ನಾವಾಗಲೇ ನೋಡಿದ್ದೀವಿ, USA ಮತ್ತು ಇಂಡಿಯಾ ನಡುವೆ. ಶಿನ್ಯು ಮೈತ್ರಿ ಬಂದ್ಬಿಟ್ಟು ಇಂಡಿಯಾ ಮತ್ತು ಜಪಾನಿನ ನಡುವೆ ಇರುವಂತಹ ಎಕ್ಸಸೈಸಸ್. ಓಕೆ, ಸೊ ರೈಟ್, ಇದರಲ್ಲಿ ನಾವು ಸುಮಾರು 75 ಸೇನೆಯ ವ್ಯಾಯಾಮಗಳನ್ನ ಕವರ್ ಮಾಡಿದ್ದೀವಿ. ಮ್ಯಾಕ್ಸಿಮಮ್ ದೇಶಗಳನ್ನ ಕವರ್ ಮಾಡುವ ಒಂದು ಪ್ರಯತ್ನ ಇತ್ತು. ಎಲ್ಲಾದರೂ ನಿಮಗೆ ಒಂದು ಗೊಂದಲ ಅನಿಸಿದರೆ ಕ್ಷಮೆ ಇರಲಿ, ನೀವು ಅದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದ.